ನ್ಯೂಸ್ ಅಲಾರಟ್ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಮೈಸೂರು ನಗರದಲ್ಲಿ ಯುವತಿಗೆ ಚಾಕು ಇರಿತ ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್ ಸಿಕ್ಕಿದೆ ಸದ್ಯ ಯುವತಿ ಅಶ್ವಿನಿಯೇ ಆರೋಪಿ ಗಗನ್ಗೆ ಕೊಲೆ ಬೆದರಿಕೆ ಹಾಕಿದ್ದಳು ಎಂದು ಪೊಲೀಸ್ ತನಿಖೆ ವೇಳೆ ಬೆಳಕಿಗೆ ಬಂದಿದೆ ನವೆಂಬರ್ ಹದಿನೈದರಂದು ಪ್ರೇಮ ವೈಫಲ್ಯದ ಹಿನ್ನೆಲೆಯಲ್ಲಿ ಗಗನ್ ಎಂಬಾತ ತನ್ನ ಪ್ರೇಯಸಿ ಅಶ್ವಿನಿಗೆ ಚಾಕು ಇರಿದಿದ್ದ ಇಬ್ಬರು ಸುಮಾರು ಐದು ವರ್ಷದಿಂದ ಪರಸ್ಪರ ಪ್ರೀತಿಸ್ತಾ ಇದ್ರು ಅಂತ ಹೇಳಲಾಗಿದೆ ಆದರೆ ಅಶ್ವಿನಿ ಮದುವೆಗೆ ನಿರಾಕರಿಸಿದ್ದಕ್ಕೆ ಸಿಟ್ಟಿಗೆದ್ದ ಗಗನ್ ಆಕೆಗೆ ಚಾಕು ಚಾಕು ಇರಿದಿದ್ದ ಎಂದು ಹೇಳಲಾಗಿತ್ತು ಆದರೆ ಇದೀಗ ಇರಿತಕ್ಕೆ ಒಳಗಾದ ಯುವತಿಯೇ ಲವರ್ ಬಾಯ್ ಕೊಲೆ ಬೆದರಿಕೆ ಹಾಕಿದ್ದಳು ಎಂದು ತನಿಖೆ ವೇಳೆ ಬಹಿರಂಗವಾಗಿದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಅಶ್ವಿನಿಯನ್ನ ಕಂಡ ಗಗನ್ಗೆ ಭೀತಿ ಶುರುವಾಯಿತಂತೆ ಇವಳು ಬದುಕಿದ್ರೆ ತನ್ನನ್ನ ಸಾಯಿಸ್ತಾಳೆಂಬ ಭಯ ಹುಟ್ಟಿಕೊಂಡಿತ್ತಂತೆ ಹೀಗಾಗಿ ಇವತ್ತಿಗೆ ಚಾಕು ಇರಿದಿರುವ ಬಗ್ಗೆ ಮಾಹಿತಿ ಕೊಟ್ಟಿದ್ದಾನೆ ಸದ್ಯ ಅಶ್ವಿನಿ ಆಸ್ಪತ್ರೆಯಲ್ಲಿದ್ರೆ ಗಗನ್ ಜೈಲು ಪಾಲಾಗಿದ್ದಾನೆ ಈ ನಡುವೆ ಲವ್ ಕಮ್ ಚಾಕು ಇರಿತ ಕಹಾನಿ ಯ ತನಿಖೆಯನ್ನು ಲಕ್ಷ್ಮೀಪುರಂ ಪೊಲೀಸರು ಮುಂದುವರೆಸಿದ್ದಾರೆ ಸರ್ಕಾರಕ್ಕೆ ತೆರಿಗೆ ಕಟ್ಟದೆ ವಂಚಿಸಿ ಓಡಾಡುತ್ತಿದ್ದಂತಹ ಏಳು ಅಕ್ರಮ ಐಷಾರಾಮಿ ಬಸ್ಗಳನ್ನು ಕರ್ನಾಟಕ ಆರ್ಟಿಒ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಅಂದಹಾಗೆ ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡಿನಲ್ಲಿ ಅನಧಿಕೃತವಾಗಿ ಸಂಚರಿಸುತ್ತಿದ್ದ ಬಸ್ಗಳನ್ನು ಆರ್ಟಿಒ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಇದರಲ್ಲಿ ಎರಡು ಬಸ್ಗಳು ಒಂದೇ ನಂಬರ್ ಒಂದೇ ಕಲ್ಲರ್ ಒಂದೇ ಬಸ್ ವಿನ್ಯಾಸ ಹೊಂದಿದ್ದು ಸರ್ಕಾರಕ್ಕೆ ಲಕ್ಷ ಲಕ್ಷ ವಂಚನೆ ಮಾಡಿದ್ರು ಸದ್ಯ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ ಅಧಿಕಾರಿಗಳು ಬಸ್ಗಳನ್ನು ವಶಕ್ಕೆ ಪಡೆದು ತನಿಖೆ ಮಾಡುತ್ತಿದ್ದಾರೆ ಐನೋ ನೆಲಮಂಗಲ ಹಾಗೂ ಯಶವಂತಪುರ ಆರ್ಟಿಒ ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆ ಮಾಡಿ ರಾಜ್ಯದಲ್ಲಿ ಅನಧಿಕೃತವಾಗಿ ಓಡಾಡ್ತಿದ್ದಂತಹ ಏಳು ಬಸ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಜೊತೆಗೆ ಈ ಬಸ್ ಮಾಲೀಕರು ಒಂದು ವರ್ಷಕ್ಕೆ ಸರ್ಕಾರಕ್ಕೆ ನಲವತ್ತೊಂದು ಲಕ್ಷ ತೆರಿಗೆ ವಂಚಿಸ್ತಾ ಇದ್ರು ಎಂಬ ಮಾಹಿತಿ ಹೊರಬಿದ್ದಿದ್ದು ಸಾರಿಗೆ ಆಯುಕ್ತ ಶಿವಕುಮಾರ್ ನೇತೃತ್ವದಲ್ಲಿ ಪರಿಶೀಲನೆ ಇದೆ ಗುರು ಶನಿ ದ್ವಿಸಾಗಣೆ ಆರು ತಿಂಗಳುಗಳ ಕಾಲ ಈ ರಾಶಿಯ ಮೇಲೆ ಪರಿಣಾಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಈಗಾಗಲೇ ನವೆಂಬರ್ ಹತ್ತೊಂಬತ್ತರಿಂದ ಮಕರ ರಾಶಿಗೆ ಗುರುವು ಸಂಚಾರ ಮಾಡಿರುವುದರಿಂದ ಮಕರ ರಾಶಿಯಲ್ಲಿ ಗುರು ಮತ್ತು ಶನಿಯ ಗೋಚಾರ ಫಲ ಉಂಟಾಗಲಿದೆ ಮಕರ ರಾಶಿಗೆ ಗುರುವಿನ ಸಂಚಾರವು ಈ ಬಾರಿ ಯಾವ ಪರಿಣಾಮ ಬೀರಲಿದ್ದಾನೆ ಶುಭ ಪರಿಣಾಮವನ್ನ ಬೀರುವನೆ ಅಥವಾ ಅಶುಭ ಪರಿಣಾಮವನ್ನ ಬೀರುವನೇ ಅನ್ನೋದನ್ನ ತಿಳಿಯೋಣ ಬನ್ನಿ ಐದು ತಿಂಗಳ ಸುದೀರ್ಘ ಬಿಡುವಿನ ನಂತರ ನವೆಂಬರ್ ಇಪ್ಪತ್ತರಂದು ಗುರುವು ಮಕರ ರಾಶಿಯನ್ನ ಪ್ರವೇಶಿಸಿ ಶನಿಯ ಕುಶಲೋಪರಿ ವಿಚಾರಿಸಲಿದ್ದಾನೆ ಎರಡ್ ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ ಆರರವರೆಗೆ ಇದೇ ಸ್ಥಿತಿಯಲ್ಲಿದ್ದು ಶನಿ ಜೊತೆ ಸಂಪರ್ಕದಲ್ಲಿರುತ್ತಾನೆ ಈ ಎರಡು ಗ್ರಹಗಳ ಆಗಮನದೊಂದಿಗೆ ಮಕರ ರಾಶಿಯವರು ಸಕ್ರಿಯರಾಗುತ್ತಾರೆ ಮಕರ ರಾಶಿಯಿಂದ ಏಳನೇ ಮನೆಯಲ್ಲಿರುವ ಕಟಕ ರಾಶಿಯವರು ಕೂಡ ಇದೇ ರೀತಿ ಸಕ್ರಿಯರಾಗಿರುತ್ತಾರೆ ಗುರು ಮತ್ತು ಶನಿಯ ಗೋಚಾರ ಫಲದಿಂದಾಗಿ ಈ ಎರಡೂ ಮನೆಯವರು ಉತ್ತಮ ಫಲಗಳನ್ನು ಪಡೆಯುತ್ತಾರೆ ಐವತ್ತು ವರ್ಷ ದಾಟಿರುವ ಧನುರಾಶಿ ರಾಶಿ ಮಕರ ರಾಶಿ ಕುಂಭರಾಶಿಯ ಜನರ ಬದುಕಿನಲ್ಲಿ ಹೊಸ ತಿರುವುಗಳು ಸಿಗುತ್ತವೆ ಇದರಿಂದಾಗಿ ಅವರಲ್ಲಿನ ಹೆಚ್ಚಿನ ಧನಾತ್ಮಕ ಬದಲಾವಣೆಗಳನ್ನು ಕಾಣಬಹುದಾಗಿದೆ ಸದ್ಯ ಈ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಮುನ್ನಡೆಯಾಗಲಿದ್ದು ಉದ್ಯೋಗ ವ್ಯವಹಾರ ಮತ್ತು ಪ್ರಭಾವದಲ್ಲಿ ಪರಿಣಾಮ ಹೆಚ್ಚಾಗುತ್ತದೆ ಸರ್ಕಾರಿ ವಲಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಯಶಸ್ಸು ಕಂಡುಬರುತ್ತದೆ ಸಾಮಾಜಿಕ ವಲಯದಲ್ಲೂ ಖ್ಯಾತಿ ಹೆಚ್ಚಾಗುತ್ತದೆ ಮುಂದಿನ ಆರು ತಿಂಗಳು ನಿಮ್ಮ ತಾಯಿ ಮತ್ತು ತಂದೆಯ ಆರೋಗ್ಯದಲ್ಲಿ ಹುಷಾರಾಗಿದೆ ಅವರ ಆರೋಗ್ಯವು ಏರಿಳಿತಗೊಳ್ಳಬಹುದು ಎಡಗೈಯಲ್ಲಿ ನೀವು ಅಸ್ವಸ್ಥತೆ ಅನುಭವಿಸಬಹುದು ಮೊಣಕಾಲು ಮತ್ತು ಮೂಗಿನ ಸಮಸ್ಯೆಗಳ ಸಾಧ್ಯತೆಯೂ ಇದೆ ಗುರು ಮತ್ತು ಶನಿಯ ದ್ವಿಸಾಗಣೆಯು ಮಿಥುನ ರಾಶಿಯವರಿಗೆ ಆಕಸ್ಮಿಕ ಧನ ಪ್ರಾಪ್ತಿಯಾಗುವಂತೆ ಮಾಡುತ್ತದೆ ಪೂರ್ವಜರು ಅಥವಾ ಪಿತ್ರಾರ್ಜಿತ ಆಸ್ತಿ ಸಹ ನಿಮಗೆ ಲಭ್ಯವಾಗಬಹುದು ಆಶ್ಚರ್ಯಕರ ಉಡುಗೊರೆಗಳು ಸಿಗಲಿವೆ ಧರ್ಮ ಆಧ್ಯಾತ್ಮಿಕತೆಯ ಕಡೆಗೆ ನಿಮ್ಮ ಒಲವು ಹೆಚ್ಚಾಗುತ್ತದೆ ಈ ಸಮಯದಲ್ಲಿ ನೀವು ದೂರದ ಪ್ರಯಾಣ ಮಾಡಬಹುದು ಅಪಘಾತಗಳ ಬಗ್ಗೆ ಎಚ್ಚರವಾಗಿರಬೇಕು ಯಾವುದಾದರೂ ವಿಷಯದ ಬಗ್ಗೆ ಮಾನಸಿಕ ಆತಂಕವಿರುತ್ತದೆ ಕಾಮಗಾರಿ ವಿಳಂಬವಾಗಲಿದೆ ಆಸಕ್ತಿಯಿಂದ ಕೆಲಸ ಮಾಡಿ ಅಳಿಯಂದಿರ ಬಗ್ಗೆ ಕೋಪ ಹೆಚ್ಚಾಗಬಹುದು ದೇಹದ ಕೆಳಗಿನ ಭಾಗಗಳಿಗೆ ಸಂಬಂಧಿಸಿದ ಸಮಸ್ಯೆಗಳ ಸಾಧ್ಯತೆಯೂ ಇದೆ ಮತಾಂತರ ವಿರೋಧಿ ಹೋರಾಟ ಸಮಿತಿಯು ಹಿಂದೂ ಜಾಗರಣ ವೇದಿಕೆ ಹಾಗೂ ಬಿಜೆಪಿ ನಗರ ಮಂಡಲದ ವತಿಯಿಂದ ಇಂದು ಚಾಮರಾಜನಗರದಲ್ಲಿ ಮತಾಂತರ ವಿರೋಧಿಸಿ ಜಾಗೃತಿ ಜಾಥಾ ನಡೆಯಿತು ಸದ್ಯ ನಗರದ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗ ಜಮಾಯಿಸಿದ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಮತಾಂತರ ನಿಲ್ಲಿಸುವಂತೆ ಘೋಷಣೆ ಕೂಗುತ್ತಾ ಅಲ್ಲಿಂದ ಮೆರವಣಿಗೆ ಹೊರಟರು ಇನ್ನು ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಒಂಬತ್ತರಲ್ಲಿ ಹಾದು ಹೋಗಿರುವ ಶ್ರೀ ಭುವನೇಶ್ವರಿ ವೃತ್ತ ತಲುಪಿ ಅಲ್ಲಿ ಮಾನವ ಸರಪಳಿ ರಚಿಸಿ ಮತಾಂತರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಬಳಿಕ ವಾಹನದಲ್ಲಿ ಮೈಕ್ ಕಟ್ಟಿಕೊಂಡು ಘೋಷಣೆ ಕೂಗುತ್ತಾ ಬಿ ರಾಚಯ್ಯ ಜೋಡಿ ರಸ್ತೆಯಲ್ಲಿ ಹೊರಟ ಜಾಗೃತಿ ಜಾಥಾ ಜಿಲ್ಲಾಡಳಿತದ ಭವನ ತಲುಪಲು ಮುಂದಾಯಿತು ಈ ವೇಳೆ ಜಿಲ್ಲಾಡಳಿತ ಭವನದ ಪ್ರವೇಶ ದ್ವಾರದಲ್ಲೇ ಮೈಕ್ ಮೂಲಕ ಘೋಷಣೆ ಕೂಗುವುದನ್ನು ನಿಲ್ಲಿಸುವಂತೆ ಪೊಲೀಸರು ಪ್ರತಿಭಟನಾಕಾರರನ್ನ ಹಾಗೂ ಮೈಕ್ ಕಟ್ಟಿದ ವಾಹನವನ್ನ ತಡೆಯುತ್ತಿದ್ದಂತೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ಆರಂಭವಾಯಿತು ಇನ್ನು ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ನಡೆಯುತ್ತಿದ್ದ ಮಾತಿನ ಚಕಮಕಿ ಬೇರೆ ಸ್ವರೂಪ ಪಡೆದುಕೊಳ್ಳುತ್ತಿರುವ ಪರಿಸ್ಥಿತಿಯನ್ನ ಅರಿತ ಚಾಮರಾಜನಗರ ಡಿವೈಎಸ್ಪಿ ಪ್ರಿಯದರ್ಶಿನಿ ಸಾಣಿಕೊಪ್ಪ ಅವರು ಪ್ರತಿಭಟನಾಕಾರರಿಂದ ಮೈಕ್ ಕಿತ್ತುಕೊಂಡು ರಾಷ್ಟ್ರಗೀತೆಯನ್ನ ಆರಂಭಿಸಿದ್ರು ಆ ಆರಂಭವಾಗುತ್ತಿದ್ದಂತೆ ಪ್ರತಿಭಟನಾಕಾರರು ತಮ್ಮ ಕೂಗಾಟವನ್ನು ಬಿಟ್ಟು ಡಿವೈಎಸ್ಪಿ ಅವರೊಂದಿಗೆ ರಾಷ್ಟ್ರಗೀತೆ ಹಾಡಿದ್ರು ಏನು ಪ್ರತಿಭಟನಾಕಾರರು ಜಿಲ್ಲಾಡಳಿತ ಪ್ರವೇಶದ್ವಾರದ ಒಳಗೆ ಪ್ರವೇಶಿಸಿ ರಸ್ತೆ ಬದಿಯಲ್ಲೇ ಕುಳಿತು ಮತಾಂತರಿಗಳು ಹಾಗೂ ಜಿಲ್ಲಾಡಳಿತದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು ರುವ ಮತಾಂತರ ತಂದೆಗೆ ಜಿಲ್ಲೆಯಲ್ಲಿ ಸಾಗುತ್ತಿರುವ ಮತಾಂತರ ಕೊಡುಗೆ ಜಿಲ್ಲೆಯಾದ್ಯಂತ ನಡೆಯುತ್ತಿರುವ ಮತಾಂತರ ತಂಡೆಗೆ ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂ ಸಲಾರ್ ನಿಮ್ಮಿಂದ ನಿಮಗಾಗಿ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೇಸ್ಟೋರ್ ಅಲ್ಲಿ ಆಪ್ ನ ಡೌನ್ಲೋಡ್ ಮಾಡಿ ಎಂಜಾಯ್ ಮಾಡಿ ಎಲ್ರಿಗೂ ಒಳ್ಳೆದಾಗಿ ಜಾಯ್ ಹಿಂಗ್ ಜೈ ಮನೇಷ್